ನಾನು ಈ ಭಾಗದ ನಮ್ಮ ಶಾಸಕರು ಹೇಳಕ್ಕೆ ಇಚ್ಛೆಪಡುವಂಥದ್ದು, ಸೂರ್ಯ ಚಂದ್ರ ಹೇಳೋದು ಎಷ್ಟು ಸತ್ಯನೋ ಅಷ್ಟೇ ಸತ್ಯ. ಸ್ಪಷ್ಟ ಬಹುಮತಕ್ಕೆ ಮತ್ತೊಮ್ಮೆ ನಾವು ಅಧಿಕಾರಕ್ಕೆ ಬರುವಂಥದ್ದು ನಿಶ್ಚಿತ. ನೀವು ವಿರೋಧ ಪಕ್ಷದಲ್ಲಿ ಆ ಕಡೆ ಕುಂತ್ಕೊಳ್ಳೋದು ನಿಶ್ಚಿತ. ಈ ಬಗ್ಗೆ ಯಾವುದೇ ಅನುಮಾನ ಬೇಡ. ನಾನು ಈ ಭಾಗದ ಶಾಸಕರಿಗೆ ವಿನಂತಿ ಮಾಡ್ತೇನೆ, ಇವತ್ತಿನಿಂದ ನಾಳೆ ಅಧಿವೇಶನ ಮುಗಿದ ಮೇಲೆ ನಾನು ರಾಜ್ಯದ ಉದ್ದಗಳಿಗೆ ಎಲ್ಲ ಕಡೆ ನಾನು ಬರ್ತೇನೆ. ಎಲ್ಲೆಲ್ಲಿ ಅಪೇಕ್ಷೆ ಪಡ್ತೀರೋ ನಾನು ಬರ್ತೇನೆ. ಮನೆ ಕುಂತ್ಕೊಳ್ಳೋ ಪ್ರಶ್ನೆ ಇಲ್ಲ. ಇನ್ನು 5 ವರ್ಷ ಕಾಲ ದೇವರು ಶಕ್ತಿ ಕೊಟ್ಟರೆ ಈ ಚುನಾವಣೆ ಇನ್ನೊಂದು ಚುನಾವಣೆ ಇಲ್ಲೂ ಸಹ ಬಿಜೆಪಿಯಲ್ಲಿ ಅಧಿಕಾರಕ್ಕೆ ಬರೋಕ್ಕೆ ನಾವೆಲ್ಲ ಪ್ರಯತ್ನ ಮಾಡ್ತೇವೆ. ನಾನಂತೂ ಈಗಾಗಲೇ ತಮಗೆ ಗೊತ್ತಿದೆ, ನಾನು ಚುನಾವಣೆ ನಿಲ್ಲಲ್ಲ ಅಂತ ಹೇಳಿದ್ದೇನೆ. ಆದರೆ ನಾನು ಚುನಾವಣೆಗೆ ನಿಲ್ಲಲ್ಲ ಅಂದರೆ ನರೇಂದ್ರ ಮೋದಿಜಿಯವರು ನನಗೆ ಕೊಟ್ಟಿರುವಂಥ ಗೌರವ ಸ್ಥಾನಮಾನಗಳು ಇದನ್ನು ಜೀವನದಲ್ಲಿ ಮರೆಯೋಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಬದುಕಿನ ಕೊನೆ ಉಸಿರಿರುವವರೆಗೂ ಬಿಜೆಪಿಯನ್ನು ಕಟ್ಟೋದಕ್ಕೆ, ಬಿಜೆಪಿಯನ್ನು ಅಧಿಕಾರಕ್ಕೆ ತರಕ್ಕೆ ನನ್ನ ಶಕ್ತಿ ಮೀರಿ ಪ್ರಾಮಾಣಿಕ ಪ್ರಯತ್ನ ಮಾಡ್ತೇನೆ. ಆ ಬಗ್ಗೆ ಯಾವುದೇ ಸಂಶಯ ಬೇಡ ಅನ್ನೋ ಮಾತನ್ನು ಹೇಳ್ತಾ, ಈ ಒಂದು ಅಪರೂಪದ ವಿಶೇಷವಾದ ಸಂದರ್ಭದಲ್ಲಿ ನಾನು ಎಲ್ಲೂ ಮಧ್ಯದಲ್ಲಿ ಮಾತನಾಡಿರಲಿಲ್ಲ. ಕೊನೆಯದಾಗಿ ನಾನು ಮಾತನಾಡ್ತಾ ಇದ್ದೇನೆ. ನಿಮಗೆ ಗೊತ್ತಿದೆ, ನಾಳೆ ಅಧಿವೇಶನ ಮುಗಿದ ಮೇಲೆ ಮತ್ತೊಮ್ಮೆ ನಾನು ಒಳಗಡೆ ಬರೋ ಪ್ರಶ್ನೆ ಇಲ್ಲ, ಯಾಕೆಂದ್ರೆ ನಾನು ಚುನಾವಣೆ ನಿಲ್ಲಲ್ಲ ಅಂತ ಈಗಾಗಲೇ ತೀರ್ಮಾನ ಮಾಡಿದ್ದೇನೆ. ಅದರಿಂದ ಇವತ್ತು ನಾನು ಮತ್ತೊಮ್ಮೆ ವಿನಂತಿ ಮಾಡ್ತೇನೆ, ಈ ಭಾಗದ ನಮ್ಮ ಶಾಸಕರು ಆತ್ಮವಿಶ್ವಾಸದಿಂದ ಓಡಾಟ ಮಾಡಿ, ಬಹಳ ಜನ ಆ ಭಾಗದಲ್ಲಿರುವಂಥವ್ರು ನಮ್ಮ ಜೊತೆಗೆ ಬರೋಕ್ಕೆ ಸಿದ್ಧ ಇದ್ದಾರೆ. ನೀವು ವಿಶ್ವಾಸದಿಂದ ಇದ್ದರೆ ಅವರೆಲ್ಲರನ್ನು ಜೊತೆಗೆ ತಗೊಂಡು ಮತ್ತೊಮ್ಮೆ ಸ್ಪಷ್ಟ ಬಹುಮತದೊಂದಿಗೆ ಬಿಜೆಪಿನ ಅಧಿಕಾರಕ್ಕೆ ತರೋಣ ಅನ್ನೋ ಮಾತನ್ನು ನೀಡ್ತಾ, ಈ ವಿಶೇಷವಾದ ಸಂದರ್ಭದಲ್ಲಿ ನಾನು ಮಾತನಾಡೋಕೆ ಅವಕಾಶ ಮಾಡಿಕೊಟ್ಟಂಥ ಅಧ್ಯಕ್ಷರಿಗೆ, ನಮ್ಮೆಲ್ಲ ಸದಸ್ಯರಿಗೆ ಒಂದು ರೀತಿ ವಿದಾಯ ಇದು. ನಾನು ಇನ್ ಮತ್ತೆ ಸದನದ ಒಳಗಡೆ ಬರೋ ಪ್ರಶ್ನೆ ಇಲ್ಲ. ನಾಡಿದ್ದು ಮಾನ್ಯ ಅಧ್ಯಕ್ಷರೇ.